ಹಾಯ್ ಫ್ರೆಂಡ್ಸ್, ಮಲ್ಲಿಗೆ ಮಾಡು ಚಾನಲ್ಗೆ ಸ್ವಾಗತ. ಇವತ್ತು ನಾನು ತಟ್ಟೆ ಇಡ್ಲಿ ಹೇಗೆ ಮಾಡೋದೆಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲೇ ಬರುವಂತಹ ಬೆಲ್ ಬಟನನ್ನು ಒತ್ತಿ ಆಗ ನಾನು ಮಾಡಿರುವಂಥ ವೀಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪ್ತದೆ. ಈಗ ತಟ್ಟೆ ಇಡ್ಲಿ ಮಾಡೋದು ಹೇಗೆಂಬುದನ್ನು ನೋಡೋಣ. ತಟ್ಟೆ ಇಡ್ಲಿಗೆ ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಳ್ಳಿ. ಇದು ದೋಸೆ ರೈಸ. 4 ಕಪ್ ದೋಸೆ ರೈಸ್ಗೆ 1 ಕಪ್ ಉದ್ದು, 1/2 ಕಪ್ ಸಾಗು ತಗೊಂಡಿದ್ದೇನೆ ಮತ್ತು 1/2 ಸ್ಪೂನು ಮೆಂತೆ ಇದರೊಟ್ಟಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೇನೆ. ಇದೆಲ್ಲವನ್ನು ತೊಳೆದು 5 ಗಂಟೆ ಕಾಲ ನೆನೆ ಹಾಕಬೇಕು. ಆಮೇಲೆ ನಾವಿದನ್ನು ರುಬ್ಕೊಳ್ಳೋದು. ಅಕ್ಕಿ ಉದ್ದು ಸಾಗನ್ನು ನೆನೆ ಹಾಕಿ 5 ಗಂಟೆ ಕಳೆದಿದೆ. ಈಗ ಇದನ್ನು ರುಬ್ಕೊಳ್ಳೋಣ. ಹೀಗೆ ನಾನು ಉದ್ದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ಬೇಕು. ಉದ್ದನ್ನು ರುಬ್ಕೊಂಡಾಗಿದೆ, ಅದನ್ನೀಗ ಪಾತ್ರೆಗೆ ಹಾಕ್ಕೊಳ್ಳುವ. ಅದಕ್ಕೆ ನಾನೀಗ ಸಾಗು ಹಾಕ್ಕೊಳ್ತಿದ್ದೇನೆ. ಸಾಗುವನ್ನು ಕೂಡ ರುಬ್ಕೊಳ್ಳಬೇಕು. ಅಕ್ಕಿಯನ್ನು ಹಾಕಿ ರುಬ್ಕೊಳ್ಬೇಕು. ಅಕ್ಕಿಯನ್ನು ಅದೇ ಪಾತ್ರೆಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಅಕ್ಕಿ, ಉದ್ದು, ಸಾಗು ಎಲ್ಲವನ್ನು ರುಬ್ಕೊಂಡು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಆನಂತರ ಒಂದು ಒಳ್ಳೆ ಅಂದರೆ ಶುದ್ಧವಾದ ಕೈಯಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ 5-6 ಗಂಟೆ ಫಾರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಒಂದು ಮುಚ್ಚಳವನ್ನು ಮುಚ್ಚಿ ಫಾರ್ಮೆಂಟ್ ಆಗಲಿಕ್ಕೆ ಬಿಡಿ. ಇಡ್ಲಿ ಹಿಟ್ಟು ಫಾರ್ಮೆಂಟ್ ಆಗಿದೆ. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಇದನ್ನೀಗ ತಟ್ಟೆ ಇಡ್ಲಿದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಈ ಪಾತ್ರೆ ಈ ಥರ ಇರುತ್ತೆ, ತಟ್ಟೆ ಥರ ಬರ್ತದೆ. ಇದನ್ನು ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೀಗ ಹಿಟ್ಟನ್ನು ಹಾಕಿ ತಟ್ಟೆಯಲ್ಲಿ ಹಾಕೊಂಡಾಗಿದೆ. ಇದನ್ನೀಗ ಈ ಥರ ಸ್ಟ್ಯಾಂಡ್ ಬರ್ತದೆ ತಟ್ಟೆ ಇಡ್ಲಿಗೆ, ಅದರಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಇಡ್ಲಿಯನ್ನು ಎಲ್ಲ ಸ್ಟ್ಯಾಂಡಲ್ಲಿ ಇಟ್ಟಾಯಿತು. ಇದನ್ನು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ 10-20 ನಿಮಿಷ ಬೇಯಿಸ್ಕೊಳ್ಳಿ. ಇಡ್ಲಿ ರೆಡಿಯಾಗಿದೆ. ತುಂಬ ಸ್ಮೂತಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತಟ್ಟೆ ಇಡ್ಲಿ ರೆಡಿಯಾಗಿದೆ. ಇದನ್ನು ನಾನು ಉಪ್ಪಿನಕಾಯಿಯೊಂದಿಗೆ ಸರ್ವ್ ಮಾಡಿದ್ದೇನೆ. ನೀವು ಚಟ್ನಿ ಅಥವಾ ಸಾಂಬಾರ್ ಜೊತೆ ಸರ್ವ್ ಮಾಡ್ಕೋಬೋದು. ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವೀಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.